ನಮಸ್ತೆ ಎಲ್ರಿಗೂ ದಿವ್ಯಾಳ ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬಿ ಬಿ ಕ್ರೀಮನ್ನು ರಿವ್ಯೂ ಮಾಡುವ ಅಂತಿದ್ದೇನೆ. ಆ ಬಿ ಬಿ ಕ್ರೀಮ್ ಬೇರೆ ಯಾವುದು ಅಲ್ಲ, ಗಾರ್ನಿಯರ್ ಬಿ ಬಿ ಕ್ರೀಮ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಬಿ ಬಿ ಕ್ರೀಮ್ ಅಂತ ಅಂದರೆ ಏನಂತೇಳಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ತಗೊಳ್ಳುವಾಗ ನಿಮಗೊಂದು ಪ್ರಾಡಕ್ಟ್ ಅದೆಂತ ಅಂತ ಗೊತ್ತಿರಬೇಕಲ್ವ. ಸೊ ಬಿ ಬಿ ಕ್ರೀಮ್ ಇದು ಫುಲ್ ಫಾರ್ಮ್ ಬಂದು ಬ್ಯೂಟಿ ಬೆನಿಫಿಟ್ ಕ್ರೀಮ್ ಅಂತೇಳಿ. ಈಗ ಬ್ಯೂಟಿ ಬೆನಿಫಿಟ್ ಕ್ರೀಮ್ ಅಂತೇಳಿ ಅಂದ್ಕೊಂಡು ಇದೆಂತಪ್ಪ ಈ ಥರ ನೇವಿದೆ ಅಂತ ನಾವು ಅಂದ್ಕೊಳ್ಬೋದು. ಬಟ್ ಇನ್ ಶಾರ್ಟ್ ಸಿಂಪಲಾಗಿ ಹೇಳಬೇಕಂದ್ರೆ, ಈಗ ನಾವು ಮೇಕಪ್ಪಲ್ಲಿ ಯೂಶ್ವಲಾಗಿ ಏನೆಲ್ಲ ಅಪ್ಲೈ ಮಾಡ್ತೇವೆ, ನಾವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ತೇವೆ, ನೆಕ್ಸ್ಟ್ ನಾವು ಮಾಯಿಶ್ಚರೈಸರನ್ನು ಹಾಕ್ತೇವೆ, ಆಮೇಲೆ ಪ್ರೈಮರ್ ಹಾಕ್ತೇವೆ, ಆಮೇಲೆ ಫೌಂಡೇಶನ್ ಹಾಕ್ತೇವೆ, ಆಮೇಲೆ ಬಂದು ಡಾರ್ಕ್ ಸರ್ಕಲ್ನ ಹೈಡ್ ಮಾಡಲಿಕ್ಕೆ ಕನ್ಸೀಲರನ್ನು ಹಾಕ್ತೇವೆ. ಸೊ ಇಷ್ಟೆಲ್ಲ ನಾವು ಹಾಕ್ತೇವಲ್ವ, ಒಂದು ಮೇಕಪ್ ಪ್ರೋಸೆಸ್ಸಲ್ಲಿ ನಾವು ಇಷ್ಟೆಲ್ಲ ಯೂಸ್ ಮಾಡ್ತೇವಲ್ವ. ಇಷ್ಟು ಯೂಸ್ ಮಾಡಲಿಕ್ಕೆ ನಮಗೆ ಡೈಲಿ ಟೈಮ್ ಇರುವುದಿಲ್ಲ. ಅಂದರೆ ಆಫೀಸ್ ಹೋಗುವವರಿಗಿರಲಿ ಅಥವಾ ಯಾವುದೇ ಕೆಲಸಕ್ಕೆ ಹೋಗುವವರಿಗಿದ್ರು ಅಷ್ಟು ಟೈಮ್ ಇರುವುದಿಲ್ಲ ಅಲ್ವಾ. ಇದನ್ನೆಲ್ಲ ಏನು ನಮ್ಮ ಟೈಮನ್ನು ಕನ್ಸ್ಯೂಮ್ ಮಾಡುವಂಥದ್ದು ಇದೆಲ್ಲ, ಇದನ್ನೆಲ್ಲ ಕಮ್ಮಿ ಮಾಡಲಿಕ್ಕೆ ಅಂತ ಒಂದು ಪ್ರಾಡಕ್ಟ್ ಬಂದಿದೆ. ಅದು ಬೇರೆ ಯಾವುದು ಅಲ್ಲ, ಬಿ ಬಿ ಕ್ರೀಮ್ ಅಂತ ಹೇಳ್ಬೋದು. ಈ ಬಿ ಬಿ ಕ್ರೀಮಲ್ಲಿ ಎಲ್ಲ ಇದೆ, ಅಂದರೆ ಮಾಯಿಶ್ಚರೈಸರ್ ಇರ್ಬೋದು, ಎಸ್ ಪಿ ಎಫ್ ಇರ್ಬೋದು, ಹಾಗೆ ಕನ್ಸೀಲರ್ ಎಲ್ಲ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ಒಳ್ಳೆ ಕ್ರೀಮ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅಂದರೆ ಅದೆಲ್ಲ ಆ ಪ್ರೋಸೆಸ್ ಮಾಡಲಿಕ್ಕೆ ನಮಗೆ ಫೌಂಡೇಶನ್ ಹಾಕೋದೆಲ್ಲ ಒಂದು ಅರ್ಧ ಗಂಟೆ ಬೇಕಾದ್ರೆ, ಇದನ್ನು ಯೂಸ್ ಮಾಡಲಿಕ್ಕೆ ಕ್ರೀಮ್ ಅಲ್ವಾ, ನಮಗೊಂದು 2 to 3 minutes ಸಾಕು. ಸೊ ಆರಾಮ್ಸೆ ಹಾಕ್ಕೊಂಡು ಹೋಗ್ಬೋದು. ಅದಕ್ಕಾಗಿ ಇದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಈಗ ನಾನು ಯಾಕೆ ಗಾರ್ನಿಯರ್ ಬಿ ಬಿ ಕ್ರೀಮನ್ನೇ ತೊಗೊಂಡೆ ಅಂತ ನಿಮಗೆ ನಾನು ಹೇಳ್ತೇನೆ. ನಾನು ಇದಕ್ಕಿಂತ ಮುಂಚೆ ಪಾಂಡ್ಸ್ ಬಿ ಬಿ ಕ್ರೀಮನ್ನು ಯೂಸ್ ಮಾಡ್ತಿದ್ದೆ. ಬಟ್ ನನಗೆ ಸೀರಿಯಸ್ಲಿ ನನಗೆ ಒಂದು ಚೇಂಜ್ ಬೇಕಿತ್ತು. ಅಂದರೆ ನನಗೆ ಚೇಂಜ್ ಬೇಕಿತ್ತು ಬಿ ಬಿ ಕ್ರೀಮಲ್ಲಿ, ಯಾಕಂದರೆ ಅದು ನನ್ನ ಫೇಸನ್ನು ಏನಿದೆ ಪಾಂಡ್ಸ್ ಬಿ ಬಿ ಕ್ರೀಮ್ ಸ್ವಲ್ಪ ಡ್ರೈ ಮಾಡ್ತಿತ್ತು. ಮೇ ಬಿ ನಂದು ಸ್ಕಿನ್ ಟೈಪ್ ಏನಿದೆ ನಾರ್ಮಲ್ ಟು ಡ್ರೈ ಅಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗಿರಬೇಕು ಏನೋ ನನಗೆ ಗೊತ್ತಿಲ್ಲ. ಆಗ ನಾನು ಮೊನ್ನೆ ಅಮೆಝಾನಲ್ಲಿ ಪ್ರೈಮ್ ಡೇ ಇತ್ತಲ್ವ, ಆ ಟೈಮಲ್ಲಿ ಹುಡುಕ್ತಿದ್ದೆ ನನಗೆ. ಆಗ ಈ ಗಾರ್ನಿಯರ್ ಬಿ ಬಿ ಕ್ರೀಮ್ ಸಿಕ್ಕಿತ್ತು. ಸೊ ಇದನ್ನು ತಗೊಳ್ಳಿಕ್ಕೆ ಮೇಯ್ನ್ ರೀಸನ್ ಬಂದು ಇದರಲ್ಲಿ ಏನು ಬಂದಿದೆ ಅಂದರೆ ಇಂಡಿಯನ್ ಸ್ಕಿನ್ ಟೋನಿಗೆ ಸೂಟ್ ಆಗ್ತದೆ ಅಂತ ಬರೆದಿದ್ದಾರೆ. ಓಕೆ, ಇಲ್ಲಾದರೆ ಬೇರೆ ನಾವು ಬಿ ಬಿ ಕ್ರೀಮನ್ನು ಚೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಟೋನಿಗೆ ಬೇಕಾದಕ್ಕೆ ಚೂಸ್ ಮಾಡಬೇಕು ನಾವು. ಸೊ ನೀವು ನಿಮ್ಮ ಸ್ಕಿನ್ ಟೋನನ್ನು ಬಿಟ್ಟು ಬೇರೆ ಸ್ಕಿನ್ ಟೋನ್ ಇದು ಯೂಸ್ ಮಾಡಿದರೆ ಬಿ ಬಿ ಕ್ರೀಮ್ ನಿಮ್ಗೆ ಅದು ಚೂರು ಚೆನ್ನಾಗಿ ಕಾಣೋದಿಲ್ಲ, ಅದು ಒಂಥರ ಏನು ಆಡ್ ಆಗಿ ಕಾಣ್ತದೆ. ಓಕೆ, ಬಟ್ ನಾವು ನಮ್ಮದೇ ಸ್ಕಿನ್ ಟೋನ್ ಇದು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತದೆ ಅದು. ಇದರಲ್ಲಿ ಆ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇದನ್ನು ಯಾರು ಯೂಸ್ ಮಾಡ್ಬೋದು. ಇದರಲ್ಲಿ ಇಂಡಿಯನ್ ಸ್ಕಿನ್ ಟೋನ್ ಅಂತ ಬರೆದಿರೋದ್ರಿಂದ ಆಲ್ಮೋಸ್ಟ್ 70 to 80% ಎಲ್ರಿಗೂ ಆಗಬೇಕಲ್ವಾ. ಸೊ ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು, ಇಲ್ಲಿವರೆಗೆ ನಾನು ಇದನ್ನು ಯೂಸ್ ಮಾಡಲಿಲ್ಲ. ಇದ್ದದ್ದು ಔಟರ್ ಪ್ಯಾಕೇಜ್ ಇಲ್ಲ, ಯಾಕಂದರೆ ಕೊರೋನಾ ಟೈಮ್ ಅಲ್ವಾ, ಹಾಗಾಗಿ ಹೊರಗಡೆಯಿಂದ ನಾವು ಅದನ್ನೆಲ್ಲ ತರುತ್ತಿದ್ದೆ ಮನೆ ಒಳಗಡೆ ಪ್ಯಾಕೇಜ್ ಎಲ್ಲ. ಸೊ ಅದನ್ನೆಲ್ಲ ಹೊರಗಡೆ ಹಾಕಿ ಇದನ್ನು ಸ್ಯಾನಿಟೈಸ್ ಮಾಡಿ ಆಮೇಲೆ ಒಂದು 3 days ಆದಮೇಲೆ ರೂಮಿಗೆ ತಂದು ಇಡೋದು. ಹಾಗಾಗಿ ಅದರದ್ದು ಔಟರ್ ಪ್ಯಾಕೇಜಿಂಗ್ ನನ್ನ ಹತ್ರ ಇಲ್ಲ ಸದ್ಯಕ್ಕೆ. ಸೊ ಬಟ್ ಇದನ್ನು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು, ನಂದು ಏನು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಓಕೆ, ಇದ್ದದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದು ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಬರ್ತಿದ್ದಾರೆ. ಸೊ ಇದೇ ನಂದು ಸೆಕೆಂಡ್ ರೀಸನ್ ಇದನ್ನು ಏನು ಸೆಲೆಕ್ಟ್ ಮಾಡಲಿಕ್ಕೆ, ಯಾಕಂದರೆ ಇಲ್ಲರೆ ನಾವು ಸ್ಕಿನ್ ಟೈಪಿಗೆ ಬೇಕಾದಾಗಿ ಕ್ರೀಮನ್ನೆಲ್ಲ ಹುಡುಕ್ತಾ ಹೋಗ್ಬೇಕು. ಬಟ್ ಇದರಲ್ಲಿ ಅದು ಪ್ರಾಬ್ಲಮ್ ಇಲ್ಲ, ಪಿಕ್ ಮಾಡಿದರೆ ಆರಾಮ್ಸೆ ಯೂಸ್ ಮಾಡಿದರೆ ಆಯ್ತಲ್ವಾ. ಮತ್ತು ಇದರಲ್ಲಿ ಎಸ್ ಪಿ ಎಫ್ 24 ಇದೆ, ಎಸ್ ಪಿ ಎಫ್ 24 ಓಕೆ. ಆ್ಯಂಡ್ ಇದು ಮಾಯಿಶ್ಚರೈಸರ್ ಆಗಿ ವರ್ಕ್ ಮಾಡಲೇಬೇಕು, ಯಾಕಂದರೆ ಇದು ಬಿ ಬಿ ಕ್ರೀಮ್ ಅಲ್ವ. ಮತ್ತು ಇದರಲ್ಲಿ ವೈಟಮಿನ್ ಸಿ ಇದೆ, ಆಲ್ಮಂಡ್ ಎಕ್ಸ್ಟ್ರಾಕ್ಟ್ ಇದೆ, ಮತ್ತು ಮಿನರಲ್ಸ್ ಫಾರ್ ಬ್ರೈಟ್ನಿಂಗ್ ಅಂತ ಇದೆ. ಸೊ ಇದು ನಿಮ್ಮ ಫೇಸನ್ನು ಸ್ವಲ್ಪ ಬ್ರೈಟ್ ಕೂಡ ಮಾಡ್ತದೆ. ಹಾಗಾದರೆ ಇದರಲ್ಲಿ ಬರ್ದದ್ದೆಲ್ಲ ನೋಡುವಾಗ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ನನಗೆ ಅನ್ನಿಸ್ತುಂಟು ಈಗಲೇ. ಫಸ್ಟಿಗೆ ಇದ್ರದ್ದು ನಾವು ಕನ್ಸಿಸ್ಟೆನ್ಸಿಯನ್ನು ನೋಡುವ. ಓಕೆ, ನೋಡಿ ಈ ಥರ ಇದೆ ಕನ್ಸಿಸ್ಟೆನ್ಸಿ. ಬಂದು ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಇದೆ, ಬಟ್ ಕ್ರೀಮಿ ಅಂತ ಕೂಡ ತುಂಬ ತಿಕ್ಕಿಲ್ಲ, ಸ್ವಲ್ಪ ರನ್ ಇದೆ ನೋಡಿ, ನೋಡಿ ಸ್ವಲ್ಪ ರನ್ ಇದೆ, ಬಟ್ ಕ್ರೀಮಿ ಕನ್ಸಿಸ್ಟೆನ್ಸಿ. ಬಟ್ ಇದು ಕನ್ಸಿಸ್ಟೆನ್ಸಿ ಗುಡ್ ಅಂತ ನಂಗೆ ಅನ್ನಿಸ್ತದೆ, ಯಾಕಂದರೆ ತುಂಬ ತಿಕ್ಕಿದ್ರೆ ಅದನ್ನು ಅಪ್ಲೈ ಮಾಡುವಾಗ ಅದು ಫುಲ್ ಏನದು ಒಂಥರ ರಫ್ ಆಗಿ ಅನ್ನಿಸ್ತದೆ ಫೇಸಲ್ಲಿ. ಬಟ್ ಇದ್ರದ್ದು ಆ ಥರ ಇಲ್ಲ, ಮಾಯಿಶ್ಚರೈಸರ್ ಥರವೇ ಇದೆ ಅಲ್ವಾ, ಕ್ರೀಮಿ ಕನ್ಸಿಸ್ಟೆನ್ಸಿ ಇದೆ. ಸೊ ದಟ್ ಈಸ್ ಗುಡ್. ಓಕೆ, ಆ್ಯಂಡ್ ಇವಾಗ ಇದನ್ನು ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೇನೆ. ಇವಾಗ ನಾನು ಫೇಸ್ ಏನು ಅಪ್ಲೈ ಮಾಡಿಲ್ಲ, ನಂದಿದು ಜಸ್ಟ್ ಫೇಸನ್ನು ವಾಶ್ ಮಾಡಿ ಬರ್ತಿದ್ದೇನೆ ಅಷ್ಟೇ, ಏನು ಅಪ್ಲೈ ಮಾಡಿಲ್ಲ. ಇದು ಮಾಯಿಶ್ಚರೈಸ್ ಥರ ಕೂಡ ವರ್ಕ್ ಆಗೋದ್ರಿಂದ ನಂದು ಫೇಸ್ಗೆ ಆಲ್ಮೋಸ್ಟ್ ಬ್ಲೆಂಡ್ ಆಗಬೇಕು, ನೋಡು ಹೇಗಾಗ್ತದೆ ಅಂತೇಳಿ. ಇದನ್ನು ನಾನು ಕೈಯಲ್ಲಿ ಬ್ಲೆಂಡ್ ಮಾಡ್ತೀನಿ. ಈಗ
ನಾನು ಇದನ್ನು ಅಪ್ಲೈ ಮಾಡಿ ಆಗಿದ್ದಲ್ವಾ, ಸೊ ಚೆನ್ನಾಗಿ ಬ್ಲೆಂಡ್ ಆಗ್ತದೆ, ಪ್ರಾಬ್ಲಮ್ ಇಲ್ಲ. ಅಂದರೆ ಏನು ಬ್ಯೂಟಿ ಬ್ಲೆಂಡರ್ ಏನು ಬೇಡ, ನಿಮ್ಮದು ಕೈಯಲ್ಲೇ ಚೆನ್ನಾಗಿ ಬ್ಲೆಂಡ್ ಆಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಒಂದು ನ್ಯಾಚುರಲ್ ಗ್ಲೋ ಕೊಡ್ತದೆ ಫೇಸಿಗೆ, ನಿಮ್ಗೆ ನೋಡಿ ಒಂದು ಚಂದ ಗ್ಲೋ ಕೊಡ್ತದೆ ಫೇಸಿಗೆ. ನಂದು ಫೇಸನ್ನು ತುಂಬ ಬ್ರೈಟ್ ಏನು ಮಾಡಲಿಲ್ಲ, ನಂದು ಏನಿದೆ ನೋಡಿ ನ್ಯಾಚುರಲ್ ಸ್ಕಿನ್ ಟೋನ್ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿದೆ ಅಂತ ಹೇಳ್ಬೋದು. ಸ್ವಲ್ಪ ಬ್ರೈಟ್ ಮಾಡಿದೆ, ಬಟ್ ತುಂಬ ಏನು ಮಾಡಲಿಲ್ಲ. ಅಂದರೆ ತುಂಬ ಮೇಕಪ್ ಹಚ್ಕೊಂಡಾಗೆಲ್ಲ ಏನು ಅನಿಸ್ತಿಲ್ಲ. ನಿಮ್ಮ ನೋಡಿ ನಂದು ಸ್ಕಿನ್ ಟೋನ್ ನೋಡಿ, ಫೇಸಿದ್ದು ಮತ್ತು ಹ್ಯಾಂಡಿದ್ದು ನೋಡಿ ಆಲ್ಮೋಸ್ಟ್ ಸೇಮ್ ಇದೆ ಅಲ್ವಾ. ಸೊ ಹಾಗಾಗಿ ಇದು ತುಂಬ ಏನು ನನ್ನ ಫೇಸನ್ನು ಒಳ್ಳೆ ತುಂಬ ಮೇಕಪ್ ಹತ್ತಿಸಿದಾಗ ಏನು ಮಾಡಲಿಲ್ಲ, ನ್ಯಾಚುರಲ್ ಆಗಿ ಇಟ್ಟಿದೆ. ನನಗೆ ತುಂಬ ಡಾರ್ಕ್ ಸರ್ಕಲ್ ಏನೂ ಇಲ್ಲ, ಬಟ್ ಸ್ವಲ್ಪ ಇದೆ. ಬಟ್ ಅದನ್ನು ಇದಷ್ಟೊಂದು ಕವರ್ ಮಾಡಲಿಲ್ಲ ಅಂತ ನನಗೆ ಅನಿಸ್ತುಂಟು. ಬಟ್ ನಿಮಗೆ ತುಂಬ ಡಾರ್ಕ್ ಸರ್ಕಲ್ ಏನಾದರೂ ಇದ್ದರೆ ಇದನ್ನು ಹಾಕಿದರೆ ನಿಮ್ಮದು ಇಲ್ಲೊಂದು ಸ್ಕಿನ್ ಟೋನ್ ಬ್ಲ್ಯಾಕ್, ಇಲ್ಲಿ ಸ್ಕಿನ್ ಟೋನ್ ವೈಟ್ ಕಾಣುವಂತಹ ಚಾನ್ಸಸ್ ಇದೆ. ತುಂಬ ಡಾರ್ಕ್ ಸರ್ಕಲ್ ಇದ್ದವ್ರು ಫಸ್ಟ್ ಅದನ್ನು ಕ್ಯೂರ್ ಮಾಡ್ಕೊಂಡು ಆಮೇಲೆ ಇದನ್ನು ಯೂಸ್ ಮಾಡಿ, ಇಲ್ಲಾದರೆ ಬೇರೆ ಬೇಬಿ ಕ್ರೀಮನ್ನು ನೀವು ನೋಡ್ಬೋದು. ಒಂದು ಫೇಸಲ್ಲಿ ಪಿಂಪಲ್ ಮಾರ್ಕ್ಸ್ ಅಷ್ಟೊಂದು ಇಲ್ಲ, ಬಟ್ ನೋಡಿ ಇಲ್ಲೊಂದು ಜಸ್ಟ್ ಒಂದು ಪಿಂಪಲ್ ಮಾರ್ಕ್ ಏನೋ ಇದೆ ಅಷ್ಟೇ, ಜಸ್ಟ್ ಅದು ಇಲ್ಲೊಂದು ಸ್ವಲ್ಪ ಪಿಂಪಲ್ ಮಾರ್ಕ್ ಇದೆ ಒಂದೇನು, ಅದನ್ನು ಇದಷ್ಟು ಹೈಡ್ ಮಾಡಲಿಲ್ಲ. ನಂಗೆ ಓಕೆ, ಯಾಕಂದರೆ ಅಂದರೆ ಒಂದು ಇರೋದಲ್ಲ, ಅದು ಒಂದು ಪಿಂಪಲ್ ಮಾರ್ಕ್ ಇರೋದಲ್ಲ, ಅದು ಆರಾಮ್ಸೆ ಏನದು ಒಂದು ಒನ್ ವೀಕಲ್ಲಿ ಹೋಗ್ತದೆ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಪಿಂಪಲ್ ಮಾರ್ಕ್ ಇದೆ ನಿಮ್ಮದು ಮುಖದಲ್ಲಿ, ಅದು ಕೂಡ ಬ್ಲ್ಯಾಕ್ ಕಲರಿದ್ದು ಏನಾದರೂ ಇದ್ದರೆ ಅದು ಇದರಲ್ಲಿ ಎದ್ದು ಕಾಣ್ತದೆ. ಸ್ವಲ್ಪ ಏನು ಚಂದ ಕಾಣದೇ ಇರುವಂಥ ಚಾನ್ಸಸ್ ಇದೆ. ಅಂದರೆ ಸ್ವಲ್ಪ ಇದು ನನ್ನ ಸ್ಕಿನ್ನನ್ನೇ ಸ್ವಲ್ಪ ಆಯಿಲ್ ಆಯಿಲ್ ಮಾಡಿದಾಗೆ ಫೀಲ್ ಆಗ್ತುಂಟು ಇನ್ನು, ಯಾಕಂದರೆ ನಂದು ನಾರ್ಮಲ್ ಟು ಡ್ರೈ ಸ್ಕಿನ್, ನಾರ್ಮಲ್ ಕಾಂಬಿನೇಷನ್ ಡ್ರೈ ಸ್ಕಿನ್ ಅವ್ರಿಗೆ ಓಕೆ, ಬಟ್ ಆಯಿಲಿ ಸ್ಕಿನ್ ಅವರಿಗೆ ನಂದು ಲೆಕ್ಕದಲ್ಲಿ ಇದು ಸ್ವಲ್ಪ ಆಯಿಲಿ ಮಾಡುವಂಥ ಚಾನ್ಸಸ್ ಇದೆ. ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಿದ್ರೆ ಇದ್ರ ಜೊತೆ ಸ್ವಲ್ಪ ಪೌಡರನ್ನು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗ್ಬೋದು ಕನ್ಸಿಸ್ಟೆನ್ಸಿ ಮ್ಯಾಚ್ ಮಾಡಲಿಕ್ಕೆ. ಅಂದರೆ ಇಲ್ಲದ್ರೆ ಅದು ನಿಮ್ಮ ಫೇಸನ್ನು ಇನ್ನೂ ಆಯಿಲಿ ಮಾಡ್ತದಲ್ವ, ಆಯಿಲಿಗೆ ಪುನಃ ಆಯಿಲಿ ಮಾಡಿದರೆ ನಿಮ್ಮ ಫೇಸನ್ನು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅದು ಫೇಸ್. ಮತ್ತೆ ಇದ್ರದ್ದು ಅಷ್ಟೊಂದು ಪ್ರಾಬ್ಲಮ್ ಏನು ಕಾಣಲಿಲ್ಲ ನನಗೆ. ಅದೇ ನಿಮಗೆ ಏನಾದರೂ ನಂದು ಡಾರ್ಕ್ ಸರ್ಕಲ್ ಕಾಣಿದ್ರೂ ಪರವಾಗಿಲ್ಲ, ಹಾಗೆ ಪಿಂಪಲ್ ಮಾರ್ಕ್ಸ್ ಕಾಣಿದ್ರು ಪರವಾಗಿಲ್ಲ ಅಂತ ಇರೋರಿದ್ದರೆ ಇದನ್ನು ಯೂಸ್ ಮಾಡ್ಬೋದು, ಬಟ್ ಸ್ವಲ್ಪ ಆಡ್ ಕಾಣುವಂಥ ಚಾನ್ಸಸ್ ಇದೆ. ಹಾಗಾಗಿ ನಿಮಗೆ ತುಂಬ ಪಿಂಪಲ್ ಇದ್ದರೆ, ಡಾರ್ಕ್ ಸರ್ಕಲ್ ಇದ್ದರೆ ಮೊದಲು ಅದನ್ನು ಕ್ಯೂರ್ ಮಾಡ್ಕೊಂಡು ಆಮೇಲೆ ಇದನ್ನು ಯೂಸ್ ಮಾಡಿ. ಸ್ಕಿನ್ ಟೋನ್ ಇದರಲ್ಲಿ ಬರೆದಿದ್ದಾರಲ್ವ, ಇಂಡಿಯನ್ ಸ್ಕಿನ್ ಟೋನ್ ಅಂಥೇಳಿ. ಸೊ ನನ್ನ ಸ್ಕಿನ್ ಟೋನಿಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ, ಇದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ಎಲ್ಲ ಸ್ಕಿನ್ ಟೋನಿಗೂ ಮ್ಯಾಚ್ ಆಗ್ತದೆ ಅಂತ ಅನ್ಸಲ್ಲ, ಬಟ್ ಇಂಡಿಯನ್ ಸ್ಕಿನ್ ಟೋನಲ್ಲಿ 70-80% ಪಕ್ಕ ಇದು ಮ್ಯಾಚ್ ಆಗ್ತದೆ. ಯಾಕಂದರೆ ಲೈಕ್ ಇಂಡಿಯನ್ ಸ್ಕಿನ್ ಟೋನ್ ಆಲ್ಮೋಸ್ಟ್ ಸೇಮ್ ಇರ್ತದಲ್ವಾ, ಸೊ ಹಾಗಾಗಿ 70-80% ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತದೆ. ಸೊ ಅದರಲ್ಲಿ ಇದು ಕ್ಲಿಕ್ ಆಗಿದೆ ಅಂತ ಹೇಳ್ಬೋದು. ಪ್ರೈಸಿಗೆ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನು ನೀವು 3 ಇಯರ್ಸ್ ತನಕ ಯೂಸ್ ಮಾಡ್ಬೋದು. ಇದರಲ್ಲಿ ಈಗ 2023 ಮಾರ್ಚ್ 2020 ಇದ್ದು, ಇದನ್ನು ನಾನು 23 ಫೆಬ್ರವರಿ 2023 ತನಕ ಯೂಸ್ ಮಾಡು. ಸೊ 3 ಇಯರ್ಸ್ ತನಕ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ನೀವು ಫಸ್ಟ್ ಯೂಸ್ ಮಾಡುವವರಾದರೆ ನೀವು 30 ಗ್ರಾಮ್ ತಗೊಳ್ಳುವಂಥ ಯೂಸ್ ಇಲ್ಲ. ಅಂದರೆ 9 ಗ್ರಾಮ್ 18 ಗ್ರಾಮ್ ಇದೆಲ್ಲ ಬರ್ತದೆ, ಅದನ್ನು ಟ್ರೈ ಮಾಡಿ. ಇದು 30, ಯಾಕಂದರೆ ನಾನು ನೋಡುವಾಗ ಅದರಲ್ಲಿ 9 ಗ್ರಾಮ್ 18 ಗ್ರಾಮ್ ಎರಡೂ ಇರಲಿಲ್ಲ, ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಹಾಗಾಗಿ ನಾನು ಇದನ್ನು ತಗೊಂಡದ್ದು. ಬಟ್ ನೀವು ಫಸ್ಟ್ ಟ್ರೈ ಮಾಡುವವರಿದ್ದರೆ ನೀವು 9 ಅಥವಾ 18 ಗ್ರಾಮ್ ಇದು ಇದೆ ಅನಿಸ್ತದೆ ನನಗೆ. 9 ಗ್ರಾಮ್ ಇದ್ದಿದೆ, 18 ಗ್ರಾಮ್ ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ಇದ್ದರೆ ಅದರ ಡ್ರಿಂಕೇ ನಾನು ಹಾಕ್ತೇನೆ. ಸೊ ಅದನ್ನು ತಗೊಳ್ಳಿ, ಸಾಕಾಗ್ತದೆ. ಯಾಕಂದರೆ ಇದು ನಿಮ್ಮದು ಸ್ಕಿನ್ನಿಗೆ ಮ್ಯಾಚ್ ಆಗದಿದ್ದರೆ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ ಅದಕ್ಕೆ ಹೇಳಿದ್ದು ನಾನು. ನನಗೆ ಇದು ಪ್ರಾಬ್ಲಮ್ ಇಲ್ಲ, ನನಗೆ ಇದು ಸೂಟ್ ಆಗ್ತದೆ. ಸೊ ನನಗೆ ಗೊತ್ತಾಯಿತು, ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ ಅಂತ ತಗೊಂಡು. ನೀವು ನೋಡಿ ಸ್ಮಾಲ್ 9 ಗ್ರಾಮ್ ಇದ್ದು 18 ಗ್ರಾಮ್ ಇದ್ದು ಟ್ರೈ ಮಾಡಿ, ಆಮೇಲೆ ನೀವು ಬೇಕಾದ ಇಂಥ ತೊಗೊಳ್ಬೋದು. ನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಆಫರಿಗೆ ಸಿಗ್ತದೆ. ಎರಡರದ್ದು ಲಿಂಕನ್ನು ನಾನು ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿಂದ ತೊಗೊಳ್ಬೋದು ಬೇಕಾದರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಫುಲ್ಲು ವೀಡಿಯೋನ ನೋಡಿ. ಇದಕ್ಕಿಂತ ಮುಂಚೆ ನಾನು ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಅದನ್ನು ಒಮ್ಮೆ ಹೋಗಿ ನೋಡಿ. ಇವತ್ತಿನ ವೀಡಿಯೋನ ನೀವೆಲ್ಲರೂ ಪೇಷನ್ಸಿಂದ ಕೇಳಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಎಲ್ಲ ಹುಡುಕ್ತಾ ಹೋಗ್ಬೇಕು, ಬಟ್ ಇದರಲ್ಲಿ ಅದು ಪ್ರಾಬ್ಲಮ್ ಇಲ್ಲ, ಪಿಕ್ ಮಾಡಿದರೆ ಆರಾಮ್ಸೆ ಯೂಸ್ ಮಾಡಿದರೆ ಆಯ್ತಲ್ವಾ.